ವರ್ಷದ 4 ತಿಂಗಳು ಹುಡುಗಿದ್ದೆ, 25 ವರ್ಷ 4 ತಿಂಗಳು ಹುಡುಗಿದ್ದಾಗ ನಾನು ಶಾಸಕನಾಗಿದ್ದೇನೆ. ಅದನ್ನು ನಾನು ಶಾಸಕ ಕನ್ನಡ ನಾಡು ಪಕ್ಷದಿಂದ ಇಂಡಿಪೆಂಡೆಂಟ್ ಆಗಿ ನಾನು ಶಾಸಕನಾಗಿದ್ದೇನೆ. ಮತ್ತು ನಾನು ಈ ಕನ್ನಡ ನಾಡು ಪಕ್ಷದಿಂದ ಆ್ಯಸ್ ಎ ಇಂಡಿಪೆಂಡೆಂಟ್, ಅದು ಒಂಥರ ಇಂಡಿಪೆಂಡೆಂಟ್ ಇದ್ದಾಗ ಆ ಪಕ್ಷದ ನಾನು ಒಬ್ಬನೇ ರಾಜ್ಯ. ಮತ್ತು ಇವರೆಲ್ಲ ನನ್ನ ಲೀಡರ್ ಆಗ್ತಾರೆ ಅವಾಗ. ಎಲ್ಲರೂ ಹೇಳಿಕೆ ಕೊಡ್ಬೇಕಾದ್ರೆ ದಯವಿಟ್ಟು ಆ ಥರ ಹೇಳಿಕೆ ಕೊಡೋಕೆ ಹೋಗ್ಬೇಡ್ರಿ. ಯಾರು ಜನರು ಏನು ಭಾಳ ಹುಷಾರ, ಯಾರು ಜನರು ಏನು ಇದು ಮಾಡೋಂಗಿಲ್ಲ. ಮತ್ತು ನೀ ಅವ್ರು ಹೇಳಿದ್ರೆ 222 ಕ್ಷೇತ್ರ ಅಲ್ಲ, 224 ಕ್ಷೇತ್ರ ಅವ, ಎಲ್ಲ ಕಡೆ ನಿಮ್ಗೆ ಗೊತ್ತಿಡಿತಾರೆ. ಇಲ್ಲ ಅನ್ನೋಂಗಿಲ್ಲ. ಹಂಗಿತ್ತಂತಂದ್ರೆ ಮನೆ ಅವ್ರ ಮನೆಗೆ 3 ಜನ ಸೋತ್ರಲ್ಲ. ಯಾಕೆ ನಾನು ಒಬ್ಬ ಯಾರೇ ಇಲ್ಲಂಗಿಲ್ಲ. ಇಲ್ಲಿ ಏನಿದ್ರು ಜನರ ಆಶೀರ್ವಾದ ಮೇಲೆ ನಾವು ಯಾರು ಇರ್ತೀವಿ, ಅವ್ರು ಇರ್ತೀವಿ. ಅವ್ರ ಅಳಿಯ ಸೋತರು, ಅವ್ರ ಅಣ್ಣ ಸೋತರು, ಅವ್ರ ತಂಗಿನೂ MP ಸೋತರು. ಯಾಕೆ ಅವ್ರ ಮೇಲೆ ನಿಮ್ಮ ಪ್ರಭಾವ ಬೀರಿದ್ದಿಲ್ಲ. ನಾನು ಇವತ್ತು ಏನಿದ್ದೀನಿ ಅಂದರೆ ನನ್ನ ಸುರಪುರದ ಮತಕ್ಷೇತ್ರ ಜನತೆ ಆಶೀರ್ವಾದ ಮೇಲೆ ಇದ್ದೀನಿ. ಅವರ ಒಂದು ಕೃಪಾ ಆಶೀರ್ವಾದದಿಂದ ಇದ್ದೀನಿ. ಹೊರತಾಗಿ ಇವರು ಯಾರು ಲೀಡ್ರ್ ಮೇಲೆ ನಾವಿಲ್ಲ. ನಾವೇನಾರ ಹೇಳಿಕೆ ಕೊಡೋಕ್ಕಿಂತ ಕರೆಕ್ಟಾಗಿ ಸ್ವಲ್ಪ ಚೆಂದ ತಿಳ್ಕೊಂಡು ಕೊಟ್ಟು ಸುಮ್ಮನೆ ಯಾರ ಮಾತೋ ಕೇಳಿ ಹೇಳಿಕೆ ಕೊಟ್ಟು ನಗಪಾಟಿಗೆ ಈಡು ಆಗಬೇಡ್ರಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಅಂತ. ವರ್ಷದ 4 ತಿಂಗಳು ಹುಡುಗಿದ್ದೆ, 25 ವರ್ಷ 4 ತಿಂಗಳು ಹುಡುಗಿದ್ದಾಗ ನಾನು ಶಾಸಕನಾಗಿದ್ದೇನೆ. ಅದನ್ನು ನಾನು ಶಾಸಕ ಕನ್ನಡ ನಾಡು ಪಕ್ಷದಿಂದ ಇಂಡಿಪೆಂಡೆಂಟ್ ಆಗಿ ನಾನು ಶಾಸಕನಾಗಿದ್ದೇನೆ. ಮತ್ತು ನಾನು ಈ ಕನ್ನಡ ನಾಡು ಪಕ್ಷದಿಂದ ಆ್ಯಸ್ ಎ ಇಂಡಿಪೆಂಡೆಂಟ್, ಅದು ಒಂಥರ ಇಂಡಿಪೆಂಡೆಂಟ್ ಇದ್ದಂಗೆ ಆ ಪಕ್ಷದ ನಾನು ಒಬ್ಬನೇ ರಾಜ್ಯ. ಮತ್ತು ಇವರೆಲ್ಲ ನನ್ನ ಲೀಡರ್ ಆಗ್ತಾರೆ ಅವಾಗ. ಎಲ್ಲರೂ ಹೇಳಿಕೆ ಕೊಡ್ಬೇಕಾದ್ರೆ ದಯವಿಟ್ಟು ಆ ಥರ ಹೇಳಿಕೆ ಕೊಡೋಕೆ ಹೋಗ್ಬೇಡ್ರಿ. ಯಾರು ಜನರು ಏನು ಭಾಳ ಹುಷಾರ, ಯಾರು ಜನರು ಏನು ಇದು ಮಾಡೋಂಗಿಲ್ಲ. ಮತ್ತು ನೀ ಅವ್ರು ಹೇಳಿದ್ರೆ 222 ಕ್ಷೇತ್ರ ಅಲ್ಲ, 224 ಕ್ಷೇತ್ರ ಅವ, ಎಲ್ಲ ಕಡೆ ನಿಮ್ಗೆ ಗೊತ್ತಿಡಿತಾರೆ. ಇಲ್ಲ ಅನ್ನೋಂಗಿಲ್ಲ. ಹಂಗಿತ್ತಂತಂದ್ರೆ ಮನೆ ಅವ್ರ ಮನೆಗೆ 3 ಜನ ಸೋತ್ರಲ್ಲ. ಯಾಕೆ ನಾನು ಒಬ್ಬ ಯಾರೇ ಇಲ್ಲಂಗಿಲ್ಲ. ಇಲ್ಲಿ ಏನಿದ್ರು ಜನರ ಆಶೀರ್ವಾದ ಮೇಲೆ ನಾವು ಯಾರು ಇರ್ತೀವಿ, ಅವ್ರು ಇರ್ತೀವಿ. ಅವ್ರ ಅಳಿಯ ಸೋತರು, ಅವ್ರ ಅಣ್ಣ ಸೋತರು, ಅವ್ರ ತಂಗಿನೂ MP ಸೋತರು. ಯಾಕೆ ಅವ್ರ ಮೇಲೆ ನಿಮ್ಮ ಪ್ರಭಾವ ಬೀರಿದ್ದಿಲ್ಲ. ನಾನು ಇವತ್ತು ಏನಿದ್ದೀನಿ ಅಂದರೆ ನನ್ನ ಸುರಪುರದ ಮತಕ್ಷೇತ್ರ ಜನತೆ ಆಶೀರ್ವಾದ ಮೇಲೆ ಇದ್ದೀನಿ. ಅವರ ಒಂದು ಕೃಪಾ ಆಶೀರ್ವಾದದಿಂದ ಇದ್ದೀನಿ. ಹೊರತಾಗಿ ಇವರು ಯಾರು ಲೀಡ್ರ್ ಮೇಲೆ ನಾವಿಲ್ಲ. ನಾವೇನಾರ ಹೇಳಿಕೆ ಕೊಡೋಕ್ಕಿಂತ ಕರೆಕ್ಟಾಗಿ ಸ್ವಲ್ಪ ಚೆಂದ ತಿಳ್ಕೊಂಡು ಕೊಟ್ಟು ಸುಮ್ಮನೆ ಯಾರ ಮಾತೋ ಕೇಳಿ ಹೇಳಿಕೆ ಕೊಟ್ಟು ನಗಪಾಟಿಗೆ ಈಡು ಆಗಬೇಡ್ರಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಅಂತ.